ಮದುವೆಯಾಗಿ ಬರೋಬ್ಬರಿ 57 ವರ್ಷಗಳಾದ ಮೇಲೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿ ವಿಶ್ವದಾಗಲೇ ನಿರ್ಮಿಸಲು ಹೊರಟಿದ್ದಾರೆ 74 ವರ್ಷದ ಈ ಅಜ್ಜಿ. ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಈ ಘಟನೆ ನಡೆದಿದ್ದು 1962 ರಾಜಾರಾವ್ ಎಂಬುವವರು ಮಂಗಯ್ಯಮ್ಮ ಎಂಬುವರನ್ನು ಮದುವೆಯಾಗಿದ್ದರು. ಆದರೆ ಈ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ. ಈ ಇಳಿ ವಯಸ್ಸಿನಲ್ಲಿ ಈ ದಂಪತಿಗೆ ಮಕ್ಕಳಾಗೋ ಕನಸು ನನಸಾಗಿದೆ. ಇತ್ತೀಚೆಗೆ ಮಂಗಯ್ಯಮ್ಮ ಮನೆ ಬಳಿ ದಂಪತಿಯೊಬ್ಬರು ಕೃತಕ ಗರ್ಭಧಾರಣೆ ಮೂಲಕ ತಾಯಿಯಾಗಿದ್ದರು. ಇದರಿಂದ ಪ್ರೇರೇಪಿತಗೊಂಡ ಈ ದಂಪತಿಗಳು ವೈದ್ಯರ ಸಲಹೆ ಪಡೆದು IVF ತಂತ್ರಜ್ಞಾನದ ಮೂಲಕ ಮಂಗಯ್ಯಮ್ಮ ಗರ್ಭಧರಿಸಲು ಸಹಾಯ ಮಾಡಿದ್ದಾರೆ. ಅಲ್ಲದೆ ಗರ್ಭಧರಿಸಿದ ದಿನದಿಂದ ಹೆರಿಗೆ ಆಗುವ ದಿನದವರೆಗೂ ವೈದ್ಯರ ಆರೈಕೆಯಲ್ಲಿದ್ದ ಮಂಗಯ್ಯಮ್ಮ ಇಂದು ಸಿಜೇರಿಯನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು. ಅಲ್ಲದೆ ಮಂಗಯ್ಯಮ್ಮ ಈಗ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಒಟ್ಟಿನಲ್ಲಿ 74 ವರ್ಷ ವಯಸ್ಸಿನಲ್ಲಿ ಮಂಗಯ್ಯಮ್ಮ ದಂಪತಿ ಮಕ್ಕಳಿಲ್ಲ ಅನ್ನೋ ಕೊರಗನ್ನು ಸಹ ನೀಗಿಸಿಕೊಂಡಿದ್ದಾರೆ. ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.